ಅಣ್ಣಂಗೆ ನೀವ್ ಈ ರೀತಿ ಸೀರೆ ಉಟ್ಕೊಂಡು ಓಡಾಡೋದು ಈ ಸ್ಟೈಲ್ ಅಂತ ಮಿಡಿ ಫ್ರಾಕ್ ಹಾಕೊಂಡು ಸ್ಟೈಲ್ ಆಗಿ ಓಡಾಡ್ಬೇಕು ಅಂತ ಅಣ್ಣ ಹೇಳಿದ್ರು ಅಂತ ಮಿಡಿ ಫ್ರಾಕ್ ಕೊಟ್ಟು ಬಂದ್ವಿ. ಅವ್ರಿಗೇನ್ ಹೇಳೋದು, ಡೈರೆಕ್ಟ್ ನಿಮ್ಗೆ ಹೇಳೋಣ ಅಂತ ಬಂದಿದ್ವಿ. ಸೂಪರ್ ಅಮ್ಮ ಸೂಪರ್ ಲೇ ಮಚ್ಚಿ, ಈ ಶಾರ್ಟ್ ಆಗಿತ್ತು ಹೇಳ. ಸೂಪರ್ ಗುರುವೆ, ಒಂದೊಂದ್ ಆಂಗಲ್ ಅಲ್ಲಿ ಒಂದೊಂದ್ ತರ ಕಾಣುವ ಈ ತರ ಆರ್ಟಿಸ್ಟ್ ಕನ್ನಡದಲ್ಲಿ ಬೇರೆ ಯಾರು? ಓಕೆ ನೆಕ್ಸ್ಟ್. ಈ ಸಿಜಿ ಗುಪ್ತ ಒಂದ್ ಸರಿ ಹೇಳಿದ್ರೆ ನೂರು ಸರಿ ಹೇಳ್ದಂಗೆ. ಒಂದೇ ಸರಿ ಹೇಳ್ದಂಗೆ. ಸೂಪರ್ ಅಮ್ಮ ಸೂಪರ್, ಹೆಂಗಿತ್ತ ಮಚ್ಚೆ? ನೀವ್ ಹೇಳಿದ್ರಲ್ಲ ಹಂಗೆ. ಯಮಧರ್ಮ ಯಮಧರ್ಮ ನರಾಧಮ, ನನ್ನ ಬಗ್ಗೆ ಚಿತ್ರ ಮಾಡುವ ಆಸೆ ಹುಟ್ಟಿಸಿ ಅದೇ ನೆಪದಲ್ಲಿ ರಮ್ಯ ಊರ್ವಶಿರನ್ನು ಅದನ್ನು ನೆನೆಸಿಕೊಂಡರೆ ಮೈಗೆ ಅಗ್ನಿ ಸ್ಪರ್ಶ ಮಾಡಿದಂತಾಗುತ್ತದೆ. ಸಿನಿಮಾ ತನೆಯಮ್ಮ ಮಾಡ್ರಾಯ್ತು, ಇನ್ನು ಬೇಜಾನ್ ಟೈಮ್ ಇದೆಯಲ್ಲ. ಅದಾವುದು ನಮಗೆ ಬೇಕಾಗಿಲ್ಲ, ಈಗಿಂದೀಗಲೇ ನಮ್ಮ ಲೋಕಕ್ಕೆ ಹೊರಡಲು ಸಿದ್ಧನಾಗು. ನನ್ನ ಮಾತು ಕೇಳಮ್ಮ, ನಂದು ಯಾವುದೋ ಒಂದು ಕೆಲಸ ಇದೆ, ಅದು ಮುಗಿದ್ರೆ ನಾನೇ ಸ್ವತಃ ಬರ್ತೀನಿ, ಇಲ್ಲದ್ರೆ ನಂಗೆ ಬಹಳ ತೊಂದರೆ ಆಗುತ್ತೆ. ನಿನ್ನ ತೊಂದರೆಗಳು ಇದ್ದದ್ದೇ, ಈ ಕ್ಷಣವೇ ನಮ್ಮ ಲೋಕಕ್ಕೆ ಹೊರಡಲು ಸಿದ್ಧನಾಗು. ಹೋಗಲಿ ಬಿಡು ಯಮರಾಜ, ಏನೋ ಅರಿಯದೆ ತಪ್ಪು ಮಾಡಿದ್ದಾನೆ. ನೀನು ಇವರ ಮೋಡಿಗೆ ಮರಳಾಗಿರುವೆಯ. ನಾನು ಯಾರ ಮಾತನ್ನು ಕೇಳಲು ಸಿದ್ಧನಿಲ್ಲ, ಎಲ್ಲರೂ ನನ್ನ ಲೋಕಕ್ಕೆ ಹೊರಡಲು ಸಿದ್ಧರಾಗಿ. ಯಮ, ಒಂದೇ ಒಂದ್ ಸಾರಿ ನನ್ನ ತಾಯಿ ನೋಡ್ಕೊಂಡ್ ಬರೋದಕ್ಕೆ ಅವಕಾಶ ಮಾಡ್ಕೊಡ್ತೀಯಾ? ಓಹೋ, ಮತ್ತೆ ನೀನು ತಿರುಗಿ ಬರುತ್ತೀಯಾ ಎಂಬುದು ಯಾವ ನಂಬಿಕೆ? ನಿನ್ನ ಅಣೆಗೂ ನಾನು ಬಂದೇ ಬರ್ತೀನಿ ಅಮ್ಮ. ಅವರಿಲ್ಲದೆ ನಾವು ಶೂಟಿಂಗ್ ಮಾಡೋ ಹಾಗೆ ಇಲ್ಲ, ಅವರು ಬಂದೇ ಬರ್ತಾರೆ ಅಮ್ಮ. ನಿನಗಾಗಿ ಅರ್ಧ ದಿನ ಕಾಯುತ್ತೇವೆ, ಬರಲು ತಪ್ಪಿಸಿದರೆ ನಿನಗೆ ಚಿತ್ರ ವಿಚಿತ್ರವಾದ ಹಿಂಸೆಯನ್ನು ಕೊಟ್ಟು ಕರೆದೊಯ್ಯಬೇಕಾಗುತ್ತದೆ, ಎಚ್ಚರ. ನಾನು ಖಂಡಿತ ಬಂದೇ ಬರ್ತೀನಿ, ನಿನ್ನ ಮೇಲೆ ಆಣೆ ಇಟ್ಟಿದ್ದೀನಲ್ಲ, ಆದ್ರೆ ನಾನು ಬರೋ ತನಕ ನೀವ್ ಯಾರು ಭೂಲೋಕ ಬಿಟ್ಟು ಹೋಗೋದಿಲ್ಲ ಅಂತ ನಂಗೆ ಭಾಷೆ ಕೊಡಿ. ಆಗಲಿ, ನೀನು ಬರುವ ತನಕ ನಾವು ಈ ಭೂಲೋಕವನ್ನು ಬಿಟ್ಟು ತೆರಳುವುದಿಲ್ಲ. ಥ್ಯಾಂಕ್ ಯು ಯಮ. ಲೆಮಚಿ ಗುರುವೆ, ಫಾಲೋ ಮೀ.